ವೀಕ್ಷಕರೇ, ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಈಗ ಸಿದ್ಧಲಿಂಗ ಅವನ ಹೆಂಡತಿ ಜೋಡಿ ಸಿಕ್ಕಾಪಟ್ಟಿ ಜಗಳಾಡಿದ್ರು. ಒಂದು ದಿವಸ ಸಿಕ್ಕಂಗೆ ಜಗಳಾಡಿ ಮಲ್ಕೊಂಡ. ರಾತ್ರಿ ಮಧ್ಯರಾತ್ರಿ 12:30 ಒಂದು ಫೋನ್ ಬಂದಪ್ಪ. ಏಯ್ ಸಿದ್ಧಲಿಂಗನ ಮಾತಾಡೋದು ಅಂತ ಬಂತು. ಹೌದು ರೀ ಅಂದಿವ. ಇಲ್ಲೋಡಿಲ್ಲೇ, ನಾಳೆ ರಾತ್ರಿ 12 ಇಂಥ ಗುಡ್ಡದ ಮೇಲೆ ಇಂಥ ಗುಡಿಯಾಗ 50 ಲಕ್ಷ ರೂಪಾಯಿ ತಂದು ಕೊಡಲಿಲ್ಲ ಅಂತಂದ್ರೆ ನಿನ್ನ ಹೆಂಡ್ತಿನ ಹೊತ್ಕೊಂಡು ಹೋಗ್ಕೇವಿ. ಹಿಂಗೆ ಧಮಕಿ ಬಂತ್ರಪ್ಪ ಫೋನ್ಯಾಗ. ಸಿದ್ಧಲಿಂಗ 50 ಲಕ್ಷ ಅಲ್ಲ, 50 ಪೈಸಾನೂ ಕೊಡುದಿಲ್ಲ. ಆಕೆ ಜೋಡಿ ಜಗಳಾಡಿ ಜಗಳಾಡಿ ರಗಡ್ ರಾಮಾಯಣ ಹಿಡಿದು ಹೋಗೈತಿ. ಮನೆ ಬಾಗಿಲ ತೆಗೆದ ಇಟ್ಟಿರ್ತೇನೆ, ಈಗ ಬಂದು ಹೊತ್ಕೊಂಡು ಹೋಗಿಬಿಡ್ರಿ. ಆಕೆ ನಂದ ಎಲ್ಲ ಕಡೆ ಸೊಳ್ಳೆಗಳು ಇದ್ದು ನೋಡ್ರಿ. ಅದ್ರಾಗ ಈ ಜಳ ಒಂದು, ಈ ಸೊಳ್ಳೆಗಳು ಸಾಯಕ್ಕೆ BBMP ಅವರು ಏನು ದಿನ ಹೊಡೆದ ಹೊಡಿತಾರೆ ಬಿಡ್ರಿ. ಔಷಧ ಕೆಮಿಕಲ್ ಹಾಕಿ ಅದನ್ನು ಹಾಕಿ ಇದನ್ನು ಹಾಕಿ ಹೊಡೆದ ಹೊಡಿತಾರೆ. ಅವೇನು ಸೊಳ್ಳೆ ಹೋಗೋದಿಲ್ಲ ರೀ, ಯಾಕಂದ್ರೆ ಔಷಧದಾಗ ದಮ್ಮ ಇರುವುದಿಲ್ಲ. ನೀವು ಬೇಕಾದಷ್ಟು ಹೊಡ್ರಿ, ಅದ್ರಾಗ ಏನಾರು ಇದ್ರೆ ಹೋಗ್ತಾವೆ, ಸಾಯ್ತಾವೆ. ಅವು ಹಂಗೆ ಇರುವುದಿಲ್ಲ, ಒಟ್ಟು ಅವರಂತೂ ಹೊಡ್ಕೊತ ಇರ್ತಾರೆ. ಸೊಳ್ಳೆಗಳಂತೂ ಸಾಯುವುದಿಲ್ಲ. ಕೆಟ್ಟ ಜಳ ಮೈ ಮ್ಯಾಲ ಅರಿಬಿ ಬ್ಯಾಸರಾಗಿರ್ತಾವೆ. ಅಂಥ ಜಳ ಇಲ್ರಿ ಬೆಂಗಳೂರು. ಅಂಥದ್ರೊಳಗೆ ಇವ ಮಚ್ಚರದಾನಿ ಕಟ್ಕೊಂಡು ಅದ್ರೊಳಗೆ ಮಲ್ಕೊಂಡು ಇದನ್ನು ಮಾಡಿದ್ರು ಮತ್ತು ಸೊಳ್ಳೆಗಳು ಒಳಗೆ ಬಂದು ಹಾಕಿದ್ರು ಮತ್ತು ಕಡ್ದ ಬಿಡುವುದು. ಹಿಂಗೆ 1 ದಿನ ಹೋತು, 2 ದಿನ ಹೋತು, 3 ದಿನ ಹೋತು, 4 ದಿನ ಹೋತು, ವಾರ ಹೋತು, 15 ದಿವಸ ಆದರೂ ಸದ್ಯಕ್ಕೆ ಸೊಳ್ಳೆ ಕಡತ ಏನು ತಪ್ಪಲಿಲ್ಲ. ಇವ ಸಾಕಾಗಿ ಹೋಗಿತ್ತು ಇವಂಗ. ಏನು ಮಾಡೋ ನಿನ್ನ ಸೊಳ್ಳೆಗಳಿಗೆ ಮಜಾ ಮಾಡೋ ನಿಂದ್ರೆ ಮೋಸನ ಮಾಡೋನು. ಹೆಂಗೆ ಮಾಡ್ತೇನೆ ನೋಡಂದ ಅಂದವನಂದ್ರೆ ಬರೋಬ್ಬರ ಎಲ್ಲ ಗಾದಿ ಕಾಟ್ ಮೇಲೆ ಹಾಕಿದ, ಮಚ್ಚರದಾನಿ ಎಲ್ಲ ಹಾಕಿದ. ಒಂದು ಬಿಟ್ಟು 3 ತಲಿಗಂಬಿಟ್ಟ, ಅದರ ಮೇಲೆ ಬೆಡ್ಶೀಟ್ ಹೊಚ್ಚಿದ. ನಾ ಬಂದು ಹೊರಗೆ ಮಲ್ಕೊಂಡಿದ್ದ. ಹಿಂದಾಗಡೆ ಏನು ಅನ್ಬೇಕು ರೀ ಇವ, ಇವತ್ತು ರಾತ್ರಿ ಸೊಳ್ಳೆಗಳಿಗೆ ಹೆಂಗೆ ಮಾಡಿದ್ ನೋಡ, ನಾನು ಅಲ್ಲಿ ಮಲ್ಕೊಂಡೇನಂತೇಳಿ ತಿಳ್ಕೊಂಡು ಅಲ್ಲಿ ಹೋಗಿ ಕಡ್ದಿರ್ತಾವ. ಶಾಲಿ ಒಳಗೆ ಏನಾಗಿತ್ತು, ಕನ್ನಡ ಮಾಸ್ತರ್ ಬಂದರು. ಕನ್ನಡ ಮಾಸ್ತರ್ ಬಂದವರು ಅಂದ್ರೆ ನೋಡ್ರಪ್ಪ, ಚಂದಾಗಿ ದುಂಡಾಗಿ ಕನ್ನಡ ಶಬ್ದಗಳನ್ನು ಬರೀಬೇಕು, ಎಲ್ಲರೂ ಬರೀಬೇಕು. ಇವಾಗ ಅವ್ರ ಹೆಸರು ನೀವು ಬರೀರಿ, ನಿಮ್ಮ ಹೆಸರು ಅವ್ರು ಬರೀರಿ, ಹಿಂಗೆ ಬರ್ಕೊಂತ ಹೋಗ್ರಿ. ಒಟ್ಟು ಕನ್ನಡ ಅಕ್ಷರಗಳು ಶುದ್ಧವಾಗಿರಬೇಕು, ಚಂದಾಗಿ ಬರೀಬೇಕು ಅಂದರು. ಎಲ್ಲರೂ ಕೂಡ ಹಂಗೆ ಅವ್ರ ಹೆಸರು ಇವ್ರು ಬರೀದು, ಇವ್ರ ಹೆಸರು ಅವ್ರು ಬರೀರಿ. ಈಗ ಕಲ್ಲಪ್ಪನ ಹೆಸರು ಮಲ್ಲಪ್ಪ, ಮಲ್ಲಪ್ಪನ ಹೆಸರು ಕಲ್ಲಪ್ಪ, ಹಿಂಗೆ ಒಬ್ಬರ ಹೆಸರು ಒಬ್ಬರು ಹಿಂಗೆ ಇದ್ರ ಬದ್ರ ಬರ್ಕೊಂತ ಹೊಂಟ. ಕಡೀಕೆ ಎಲ್ಲರದು ನೋಡ್ಕೊತ ಬಂದರು. ಒಬ್ಬರಿಗಿಂತ ಒಬ್ಬರು ಒಂದು ಕತ್ತಿ ಕಾಲು ನಾಯಿ ಕಾಲು ಹೆಂಗೂ ಒಬ್ಬರು ಬರೆದಿದ್ರು. ಕಡೀಗೆ ಸಿದ್ಧಲಿಂಗನ ಪಾಳೆ ಬಂದ್ರಪ್ಪ. ಹಾಂ, ನೀ ಏನು ಬರ್ದಿಪ್ಪ? ಸಿದ್ಧಲಿಂಗ ಅಂತ ನೋಡಿದರು. ಬರೆದಿದ್ದವ ಗಂಗೂಬಾಯಿ ತೆರೆದಾಳ್. ಏಯ್ ಏನಲ್ಲ ಯಾದ ಆಕೆ ಬಾಯಿ ತೆಗೆದ್ರೆ ತೆಗಿವಳಕ್ಕ ಮುಚ್ಚಾರ ಮುಚ್ಚಿಕೊಳಕ್ಕ ನೀ ಏನು ಬರ್ದಿ? ಅದ ರೀ ಸರ, ಗಂಗೂಬಾಯಿ ತೆರೆದಾಳ್. ಆಕೆ ಹುಡುಗಿ ಎದ್ದು ನಿಂತಲು, ಸರ ನಮ್ಮ ಹೆಸರು ಅಡ್ಡ ಹೆಸರನ್ನ ಗಂಗೂಬಾಯಿ ತೆರೆದಾಳ ಅಲ್ರಿ ಅಂತ. ಈ ಸಿದ್ಧಲಿಂಗ ಮತ್ತು ಸಿದ್ಧಲಿಂಗನ ಹೆಂಡತಿ ದಿನ ಜಗಳಾಡವ್ರಪ್ಪ. ಅದೇನು ಕಾಣ ಇದ್ರೂ ಆತು, ಇಲ್ಲದಿದ್ದೇ ಆದರೂ, ಒಟ್ಟು ಏನಾದರೂ ಸದ್ಯಕ್ಕೆ ದಿನ ಜಗಳ 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 ಜಗಳ. ಆ ಓಣ್ಯಾನ ಮಂದಿ ರಾತ್ರಿ ನಿದ್ದೆನ ಮಾಡ್ತಿದ್ದಿಲ್ಲ, ಆಳ್ತಿ ಜಗಳಾಡವ್ರು ಇವರು. ಒಂದೇನಾಯ್ತು, ನೀನು ಜಗಳ ಸಲುವಾಗಿ ಹುಚ್ಚ ಹಿಡಿದು ಹೋಗ್ಬಿಡತ್ತೆ ನನಗೆ, ಯಾಕರ ಲಗ್ನ ಆದ್ನಿ ಅವನು ಇನ್ನ ಅಂತ ನಂದು ನೀವು ಸಿದ್ಧಲಿಂಗ. ಆವಾಗ ಅವನು ಹೇಳ್ತಿ ಏನು ಅನ್ಬೇಕ್ರಿ? ಬಾಡಿ ಮತ್ತು ಮೊದಲೇ ಹೇಳ್ಬೇಕಿಲ್ಲೋ, ಹಂಗಾಗಿದ್ದು ನಾನಾ ಲಗ್ನ ಆಗಿದ್ದಿಲ್ಲ ನೀ ಮೊದಲು ನೀನು ಅಂದ್ಲ. ಸಿದ್ಧಲಿಂಗ ತಮ್ಮ ಓಣಿ ಒಳಗಂತೂ ಅಗದಿ ಪವರ್ಫುಲ್ ಇದ್ದೀವ. ಊರಾಗೂ ಹಂಗೆ ಇದ್ದು ಬಿಡ್ರಿ, ಊರಾಗ ಅಟ್ಯಾಕ್ ತಾಲೂಕು ಜಿಲ್ಲಾ ಅಗದಿ ಒಂದು ನಮನಿ ಫೇಮಸ್. ಸಿದ್ಧಲಿಂಗ ಅಂದ್ರೆ ಅಗದಿ ಫೇಮಸ್ ಹಿಂಗೆ. ಆದ್ರೆ ತನ್ನ ಓಣಿ ಒಳಗೆ ಒಂದು ಸುಲಭ ಶೌಚಾಲಯ ಅಗದಿ ಸಂಗಮರಿ ಕಲ್ಲಿಂದ್ರಿ, ಕಾಲಿಡ್ಬೇಕಾದ್ರೆ ಕಾಲು ತೊಳ್ಕೊಂಡು ಅಲ್ಲಿಡ್ಬೇಕು ಅಂತ ಶೌಚಾಲಯ ಕಟ್ಟಿಸಿದ್ದೀವ. ಆ ಕಟ್ಟಿಸಿ ಉದ್ಘಾಟನೆಗೆ ರಾಜಕಾರಣಿಗಳನ್ನು ಕರೆಯುವ ಸಂದರ್ಭ ನಡೆದಿತ್ತು. ನೀವು ಹೇಳಿದ್ರೆ ಮುಖ್ಯಮಂತ್ರಿನೂ ಕರೆಸು ಲೆವೆಲ್ನಾಗ ಇದ್ದು ಬಿಡ್ರಿ ನೀವು ಸಿದ್ಧಲಿಂಗ. ಆದರೆ ಅವರು ಮುಖ್ಯಮಂತ್ರಿ ಅವರು ವಿದೇಶ ಪ್ರಯಾಣದೊಳಗಿದ್ದರು, ಹೀಗಾಗಿ ಅವ್ರನ್ನ ಕರೆಸೋಕ್ಕಾಗಲಿಲ್ಲ. ಒಬ್ಬ ಮಂತ್ರಿಗಳನ್ನು ಕರೆಸಿದ್ರು, ಕರೆಸಿ ಬಂದ್ರು ಅವರು ಅಗದಿ ಊಟದ ಕಾರಿನಾಗ ಬಂದರು. ಬಂದ ಕುಳೆ ಅಂದ್ರೆ ಅವ್ರಿಗೆ ಮೊದಲೇ ಹೇಳಿದ್ವಿ, ಸರ ರಿಬ್ಬನ್ ಅಷ್ಟೇ ಕಟ್ ಮಾಡ್ರಿ, ಮುಂದಿನ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ಲೈವ್ ಲೈವ್ ಐತಿದು, ಮತ್ತು ಇಡೀ ಜಗತ್ತ ನೋಡ್ತತಿ ಮುಂದಿನ ಕೆಲಸ ಮಾಡಿದ್ರಿ ಅಂದ್ರೆ ಅನ್ಬೇಕ್ರೆ. ಸಿದ್ಧಲಿಂಗ ಹಂಗೂ ಹಿಂಗೂ ಮಾಡಿ ಒಂದು ಆಫೀಸ್ನಾಗ ಕೆಲಸಕ್ಕೆ ಹೊಂಟಿದ್ದ. ಲಾಸ್ಟ್ ಆಫೀಸ್ ಇತ್ತು ಬಿಡ್ರಿ ಅದೆಲ್ಲ. ಆಫೀಸ್ನಾಗ ಡೈರಿ ಮೇಂಟೈನ್ ಮಾಡ್ತಿದ್ರು ಅವರು, ರಿಜಿಸ್ಟರ್ ಮೇಂಟೈನ್, ಯಾವ ಟೈಮ್ಗೆ ಯಾರು ಬರ್ತಾರೋ ಅದನ್ನು ಟೈಮ್ ಟು ಟೈಮ್ ಹಾಕಿ ಎಲ್ಲ ಸಹಿ ಮಾಡ್ಬೇಕಲ್ಲಿ. ಹಂಗೆ ದಿನ ಒಬ್ಬರು ಟೈಮ್ ಸೀರ್ ಬರತ್ತಿದ್ದಿಲ್ಲ, ಎಲ್ಲರೂ ಲೇಟಾಗಿ ಮೊದಲೇಕ್ಕೆ ಹೋಗವ ಸಿದ್ಧಲಿಂಗ. ಆದರೂ ಅವತ್ತು ಒಂದು ದಿನ ಸಿದ್ಧಲಿಂಗ ಲೇಟಾಗಿ ಹೋಗ್ತಾನೆ. ಹೋದ ಕುಳೆ ಅಂದ್ರೆ ಸರ್ ಸರ್ ಅಲ್ಲ
ಆಫೀಸ್ನಾಗ ಕ್ಲಾರ್ಕ್ ಇರ್ತಾರಲ್ಲ ರಿಜಿಸ್ಟರ್ ಮೇಂಟೈನ್ ಮಾಡೋರು, ಅವ್ರು ಕೇಳಿದ್ರಂತೆ. ಅಲ್ರಿ ಸಿದ್ಲಿಂಗ್ ಅವರು ಯಾಕೆ ಲೇಟ್ ಮಾಡಿದ್ರಿ? ಇಲ್ಲ ಮತ್ತು ನಮ್ಮ ಮಿಸ್ಸಸ್ಸು ಡಿಲಿವರಿ ಆಯ್ತು, ಗಂಡು ಹಿಡ್ದಾಳೆ, ಹಿಂಗಾಗಿ ಅದು ಸ್ವಲ್ಪ ಇದಾಗೋದ್ರಾಗ ಲೇಟ್ ಆಯ್ತು. ಆ ಕಾರಣ ಬರೀಬೇಕಾಗಿತ್ತು ಅದ್ರಾಗ, ಯಾಕೆ ಲೇಟ್ ಆಯ್ತು ಅದನ್ನು ಬರೀದನ ಅದ್ರಾಗ. ಇವು ಬರ್ದಂತ ಸಿದ್ಲಿಂಗ, ನನಗೆ ಗಂಡು ಮಗುವಿನ ಜನ್ಮವಾಗಿದೆ, ಅದಕ್ಕೋಸ್ಕರವಾಗಿ ಸ್ವಲ್ಪ ತಡವಾಗಿದೆ, ಬರ್ದ ನೀವು. ಆಮೇಲೆ ಇವು ಹೋದಿಂದ ಹಿಂದಾಗಡೆ ಲೇಟಾಗಿ ಬಂದವರೆಲ್ಲ ಕೆಳಗೆ ಡಿಕ್ಟೋ ಡಿಕ್ಟೋ ಮ್ಯಾಲಿಂದ ಹಂಗದ ಹಂಗೆ ಹಿಂಗೆ ಮಾರ್ಕ್ ಮಾಡಿ ಹೋಗ್ಬಿಟ್ರಂತೆ ಇವರು. ಮರುದಿನ ಆ ಆಫೀಸ್ ಹೆಡ್ ಚೀಫ್ ಬಾಸ್ ಎಲ್ಲರನ್ನೂ ಕರೆಸಿದ್ರಂತೆ ಇವ್ರಿಗೆ. ನಾಳೆ ಬರ್ಬೇಕಾರ ಒಂದೊಂದು ಬಾಕ್ಸ್ ಸ್ವೀಟ್ ತೊಗೊಂಡು ಬರ್ರಿ ಅಂದಾರ. ಮಕ್ಕಳು ಯಾಕ್ರಿ ಸರ್ ಪಗಾರ ಜಾಸ್ತಿ ಮಾಡಿರೇನ್ರಿ ಸರ್ ಅಂದ್ರಂತೆ ಇವರೆಲ್ಲ. ಹಾಂ ಪಗಾರ ಜಾಸ್ತಿ ಮಾಡ್ತೇವೆ. ನಿಮ್ಮವ್ರ ಆ ಸಿದ್ಲಿಂಗ ಗಂಡು ಮಗು ಆಗೈತೆ ಅಂತ ಅವ್ನು ಬರ್ದಾನ ಪಾಪ, ಅವನು ತೆಳಗ ತಾವು ಡಿಕ್ಟೋ ಡಿಕ್ಟೋ ಅಂತ ಬರ್ದಾರ ಮಕ್ಕಳ. ನೌಕರಿ ಕಳ್ಕೊಂಡು ಹೋದಿರಿ, ಸುಮ್ಮನೆ ಮನೆಗೆ ಹೋಗ್ರಿ ಅಂದ್ರಂತ. ಹಿಂದುಗಳೇ ನೀವು ನಿಮ್ಮ ಮನೆಯಾಗ ಆರಾಮ್ ಕುಂತೀರಿ, ನಾವಿಲ್ಲಿ ಶೂಟಿಂಗ್ಗೆ ಬಂದು ಅಳಿಗಾಡಕತ್ಬಿಟ್ಟೇವಿ, ಯಾಕಂದ್ರೆ ಭೂಕಂಪ ಶುರುವಾಗೈತಿ. ಅದಕ್ಕೆ ಇವತ್ತಿಗೆ ಇಷ್ಟ ಸಾಕು, ನಮಸ್ಕಾರ, ಮತ್ತೆ ನಾಳೆ ಭೇಟಿ ಆಗೋಣಂತ.